ಸೊ ನಮಗೆ ನಿಮಗೂ ನೀವು ಹೋಗಿ ಸಾಂಗ್ ನೋಡಿ ಮತ್ತು ಜಾಸ್ತಿ ವ್ಯೂಸ್ ಮಾಡಿ ಸಾಂಗೇ ಹೆಂಗಿದೆ ಅಂತ ನಿಮ್ಗೆ ಕೇಳೋದೇ ಬೇಕಾಗಿಲ್ಲ ಯಾಕಂದರೆ ಅಷ್ಟು ಸೂಪರಾಗಿದೆ ಸಾಂಗು ಕೇಳಿದ ತಕ್ಷಣ ಒಂಥರ ಮೈ ರೋಮಾಂಚನ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಆಗುತ್ತೆ ಮತ್ತು ನಮ್ಮ ಕನ್ನಡ ಕಲ್ಚರು ಕರ್ನಾಟಕ ಕಲ್ಚರು ಭರತನಾಟ್ಯಮ್ ಆಗಿರ್ಬೋದು ಅದೆಲ್ಲಾನು ಅದೆಲ್ಲನೂ ಸಾಂಗಲ್ಲಿ ತೋರಿಸಿದ್ದಾರೆ ಅಂದರೆ ಫುಲ್ ಸಾಂಗ್ ಹಾಕಿಲ್ಲ ಅವರಿಂದ ಲಿರಿಕಲ್ ಸಾಂಗ್ ಹಾಕಿದ್ದಾರೆ ಅದರಲ್ಲೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಆಮೇಲೆ ಒಂದು ಸ್ಕೂಲ್ ಇದೆ ಸೊ ಸ್ಕೂಲ್ ಸ್ಟೋರಿ ಮಾಡಿದ್ದಾರೆ ಮಾಡಿದ್ದಾರೆ ಅನಿಸುತ್ತೆ ಆಮೇಲೆ ಆ್ಯಂಡ್ ಈ ಮೂವಿ ಬಂದುಬಿಟ್ಟು ರಿಲೀಸ್ ಆಗೋದು ತರ್ಸ್ ಡೇ ಟ್ವೆಂಟಿ ಸಿಕ್ಸ್ ಜಾನ್ವರಿ ಸೊ ನೀವು ಹೋಗ್ಬಿಟ್ಟು ನೋಡಿ ಆಮೇಲೆ ತರ್ಸ್ ತರ್ಸ್ ಡೇ ಟ್ವೆಂಟಿ ಸಿಕ್ಸ್ ಜಾನ್ವರಿ ಕೂಡ ನಮ್ಮ ರಿಪಬ್ಲಿಕ್ ಡೇ ಇದೆ ಸೊ ರಿಪಬ್ಲಿಕ್ ಡೇ ದಿವಸನೇ ರಿಲೀಸ್ ಮಾಡ್ತಿದ್ದಾರೆ ನಾವು ಹೋಗೋಣ ಅನ್ಕೊಂಡಿದೀವಿ ಫಸ್ಟ್ ಡೇ ಫಸ್ಟ್ ಶೋ ನೀವು ಹೋಗ್ಬಿಟ್ಟು ನೋಡಿ ಫಸ್ಟ್ ಶೋ ಹೋಗಕ್ಕಾಗಲ್ಲ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಇರುತ್ತೆ ಆಮೇಲೆ ಫುಲ್ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗುತ್ತೆ ಸೊ ನಾವ್ ಯಾವಾಗೂ ಟ್ವೆಲ್ ಓ ಕ್ಲಾಕ್ ಶೋಗೆ ಹೋಗ್ತಿವಿ ಸೊ ಈ ಮೂವಿಗೂ ಹೋಗ್ತಿವಿ ಅದ್ರದ್ದು ಮೂವಿ ರಿವ್ಯೂ ಮಾಡ್ತೀವಿ ಸೊ ಇವಾಗ ಸಾಂಗ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಈ ಸಾಂಗ್ ನೆನ್ನೆ ರಿಲೀಸ್ ಆಗಿತ್ತು ಟೆಂತ್ ಡಿಸೆಂಬರ್ ಸೆವೆನ್ ಪಿ ಎಮ್ಗೆ ರಿಲೀಸ್ ಆಗಿತ್ತು ಸೊ ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು ನಮಗೂ ತುಂಬ ಆಯಿತು ಕನ್ನಡ ಕಲ್ಚರ್ನ ಇನ್ನ ಬೆಳೆಸ್ತಿದ್ದಾರೆ ಆಮೇಲೆ ಕರ್ನಾಟಕ ಫ್ಲ್ಯಾಗ್ನ ಸಾಂಗಲ್ಲಿ ತೋರಿಸಿದ್ದಾರೆ ಮತ್ತು ಈ ಮೂವಿನ ಫೈವ್ ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಫೈವ್ ಲ್ಯಾಂಗ್ವೇಜಸ್ಸಲ್ಲಿ ರಿಲೀಸ್ ಮಾಡಿದಾಗೂ ಕರ್ನಾಟಕ ಫ್ಲ್ಯಾಗ್ ಇದ್ದೇ ಇರುತ್ತೆ ಸೊ ಎಲ್ಲರಿಗೂ ನಮ್ಮ ಕರ್ನಾಟಕ ಫ್ಲ್ಯಾಗ್ನ ಕಲ್ಚರ್ ನೋಡಲಿ ಅಂತ ಹಾಂ ಸೊ ನಮಗೂ ಆವಾಗ ಹೆಮ್ಮೆ ಆಗುತ್ತೆ ನಾವು ಕನ್ನಡಿಗರು ಅಂತ ಮತ್ತೆ ಈ ಸಾಂಗಲ್ಲಿ ಏನೇನಿದೆ ಅಂತ ಹೇಳಬೇಕು ಅಂತ ಅಂದ್ರೆ ರವಿಚಂದ್ರನ್ ಅವರು ಆಮೇಲೆ ರವಿ ನವೆನ್ ಸಿಂಗರ್ಸ್ ಹಾಡಿರೋದು ನಾಗೇಂದ್ರ ಪ್ರಸಾದ್ ಅವರು ಬಂದ್ಬಿಟ್ಟು ಈ ಸಾಂಗ್ನ ಕಂಪೋಸ್ ಮಾಡಿರೋದು ಕನ್ನಡನ ಉಳಿಸ್ಬೇಕು ಮತ್ತೆ ಬೆಳೆಸ್ಬೇಕು ಮತ್ತೆ ಶಾಲೆಗಳನ್ನ ಉಳಿಸ್ಬೇಕು ಅಂತ ಅಯ್ಯೋ ಶಾಲೆಗಳನ್ನ ಕನ್ನಡ ನೋಡಿ ಅದಕ್ಕೆ ಅದಕ್ಕೆ ಕನ್ನಡ ಕಲಿಬೇಕು ಈ ತರ ಇವಾಗಿನ ಜನರೇಷನ್ ಅವ್ರಿಗೆ ಕನ್ನಡ ಬರದೇ ಡೆವಲಪ್ ಆಗ್ಬೇಕು ಅಂತ ಬೆಳೆಸ್ಬೇಕು ಅಂತ ಈ ಸಾಂಗ್ ಕಂಪೋಸ್ ಮಾಡಿದ್ದಾರೆ ಸೊ ಇದೆ ಲೈವ್ ಎಕ್ಸಾಂಪಲ್ ಇದೆ ಸೊ ಈ ತರ ಕನ್ನಡ ಸಿನಿಮಾಗಳು ಕನ್ನಡ ಶಾಲೆ ಕನ್ನಡ ಸ್ಕೂಲು ಕಲ್ಚರು ಎಲ್ಲ ಶೇರ್ಬೇಕು ಅಂತ ಅಂದ್ಬಿಟ್ಟು ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಡೈರೆಕ್ಟ್ ಅಂದ್ರೆ ಕಂಪೋಸ್ 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 ಲೈನ್ಸ್ ಲಿರಿಕ್ಸ್ ಆಗಿರಬಹುದು ಎಲ್ಲ ತುಂಬಾ ಚೆನ್ನಾಗಿದೆ ಬಂದ್ಬಿಟ್ಟು ಫೋನಲ್ಲೇ ಎಷ್ಟೊಂದು ಪವರ್ಫುಲ್ ಆಗಿದೆ ಅಂದ್ರೆ ಥಿಯೇಟರ್ ಅಲ್ಲಿ ಎಷ್ಟು ಪವರ್ಫುಲ್ ಆಗಿ ಇರಲ್ಲ ಆ ಸಾಂಗ್ಗೂ ಆಮೇಲೆ ಎಂಟ್ರಿ ಎಫೆಕ್ಟ್ ಕೊಟ್ಟಿದು ಆಮೇಲೆ ಎಡಿಟಿಂಗ್ ಸ್ಕಿಲ್ಸ್ ಕಡೂ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಮತ್ತೆ ಇಯರ್ಫೋನ್ಸ್ ಹಾಕೊಂಡು ಕೇಳಿ ಇನ್ನೂ ಸೂಪರ್ ಆಗಿರುತ್ತೆ ಥೇಟ್ರಲ್ಲಂತೂ ನೋಡೋಕೆ ಇದ್ದೀವಿ ನಾವು ಒಟ್ನಲ್ಲಿ ಈ ಮೂವಿಯಂತೂ ಸೂಪರಾಗಿರುತ್ತೆ ಅಂತ ನಾನು ಅನ್ಕೊತಿದ್ದೀನಿ ಸೊ ಎಲ್ಲರೂ ಹೋಗ್ಬಿಟ್ಟು ಹೋಗಿ ನೋಡೋಣ ಮತ್ತು ಈ ಮೂವಿನ ಸಕ್ಸಸ್ಫುಲ್ ಮಾಡೋಣ ಸೊ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಇನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಣ ಆಲ್ರೆಡಿ ಕೆ ಜಿ ಎಫಿಂದ ಫುಲ್ ಇಂಡಿಯಾನೇ ನಮ್ಮ ಕನ್ನಡ ಸಿನಿಮಾನ ನೋಡೋ ತಿರುಗಿ ನೋಡಿ ವಾವಣ ಅಂತ ರೇಂಜಿಗೆ ಬೆಳೆದಿದೆ ಈ ಕ್ರಾಂತಿಯಿಂದ ಇನ್ನೂ ದೊಡ್ಡದಾಗಿ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ ಹೋಗಿ ನೋಡೋಣ ಸೊ ನೀವು ಡಿ ಬಾಸ್ ಫ್ಯಾನ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತೆ ಯಾರ್ಯಾರು ಡಿ ಬಾಸ್ ಫ್ಯಾನ್ ಇದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಮತ್ತೆ ಆ ಸಾಂಗ್ ನಾನು ಕೇಳಿ ಅಲ್ಲ ಆ ಸಾಂಗ್ ನ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಎಲ್ಲರೂ ಹೋಗಿ ಚೆಕ್ ಮಾಡಿ ಸೊ ಬಾಯ್